ಇನ್ನು ಬೆಂಗಳೂರಿನ ನೆಲಮಂಗಲದಲ್ಲೂ ಕೂಡ ಕೊರೋನಾ ಸ್ಫೋಟ. ಕೇರಳ, ಪಶ್ಚಿಮ ಬಂಗಾಳ ನರ್ಸಿಂಗ್ ವಿದ್ಯಾರ್ಥಿಗಳಲ್ಲಿ ಕೊರೋನಾ. ಒಂದು ವಾರದಲ್ಲಿ 7 ವಿದ್ಯಾರ್ಥಿಗಳಲ್ಲಿ ಡೆಡ್ಲಿ ವೈರಸ್ ಪತ್ತೆಯಾಗಿದೆ. ನೆಲಮಂಗಲದ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಸೋಂಕು ಪತ್ತೆ. ಕೇರಳ, ಪಶ್ಚಿಮ ಬಂಗಾಳದಿಂದ ಬಂದಿದ್ರು 7 ವಿದ್ಯಾರ್ಥಿಗಳು. ಎಲ್ಲ ವಿದ್ಯಾರ್ಥಿಗಳ ಕೊರೋನಾ ಟೆಸ್ಟ್ಗೆ ಮುಂದಾದ್ರು ಆರೋಗ್ಯ ಸಿಬ್ಬಂದಿ. ಸೋಂಕಿತರ ಸಂಪರ್ಕದಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೂ ಕೂಡ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳಲ್ಲೀಗ ಟೆನ್ಷನ್. ಒಂದು ವಾರದಲ್ಲಿ 7 ವಿದ್ಯಾರ್ಥಿಗಳಲ್ಲಿ ಡೆಡ್ಲಿ ವೈರಸ್ ಪತ್ತೆಯಾಗಿದೆ. ನೆಲಮಂಗಲದ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೂ, ಕೇರಳ, ಪಶ್ಚಿಮ ಬಂಗಾಳದಿಂದ ಬಂದಂತಹ ನರ್ಸಿಂಗ್ ವಿದ್ಯಾರ್ಥಿಗಳಲ್ಲಿ ಕೊರೋನಾ ದೃಢಪಟ್ಟಿದೆ. ಜೊತೆಗೆ ಆ ಸೋಂಕಿತ ವಿದ್ಯಾರ್ಥಿಗಳ ಸಂಪರ್ಕದಲ್ಲಿದ್ದಂಥವರಿಗೂ ಕೂಡ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ರಿಪೋರ್ಟ್ ಬರೋವರೆಗೂ ಕೂಡ ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳಲ್ಲೀಗ ಟೆನ್ಷನ್ ಶುರುವಾಗಿದೆ. ಕೇರಳ ಮತ್ತು ಪಶ್ಚಿಮ ಬಂಗಾಳದಿಂದ 7 ವಿದ್ಯಾರ್ಥಿಗಳು ಬಂದಿದ್ರು ನೆಲಮಂಗಲದ ನರ್ಸಿಂಗ್ ಕಾಲೇಜಿಗೆ. ಕಾಲೇಜಿನ ವಿದ್ಯಾರ್ಥಿಗಳವರು ಅವರ ಟೆಸ್ಟ್ಗೆ ಆರೋಗ್ಯ ಸಿಬ್ಬಂದಿ ಮುಂದಾದಂತಹ ಸಂದರ್ಭದಲ್ಲಿ ಅವರಲ್ಲಿ ಸೋಂಕಿರುವಂತದ್ದು ದೃಢಪಟ್ಟಿದೆ. ಒಂದು ವಾರದಲ್ಲಿ 7 ವಿದ್ಯಾರ್ಥಿಗಳಲ್ಲಿ ಡೆಡ್ಲಿ ವೈರಸ್ ಪತ್ತೆಯಾಗಿದೆ. ಇದು ಈಗ ಆತಂಕವನ್ನು ಹೆಚ್ಚಿಸ್ತಾ ಇರುವಂತಹ ವಿಚಾರ. ಉಳಿದ ವಿದ್ಯಾರ್ಥಿಗಳಿಗೂ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಆ ಸೋಂಕಿತರ ಸಂಪರ್ಕದಲ್ಲಿದ್ದಂಥವರಿಗೆ ಟೆಸ್ಟ್ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ನೆಲಮಂಗಲದಲ್ಲಿ ಕೊರೋನಾ ಸ್ಫೋಟ, ಈಗ ನರ್ಸಿಂಗ್ ವಿದ್ಯಾರ್ಥಿಗಳ ಸ್ಥಿತಿ ಏನು, ಜೊತೆಗೆ ಉಳಿದವರ ರಿಪೋರ್ಟ್ ಬಂದಿದೆಯಾ, ಹೇಗೆ? ಓಕೆ ಪ್ರತಿಮಾ, ಏನು ಬೆಂಗಳೂರಿನಲ್ಲಿ ಈಗಾಗಲೇ ಎರಡನೇ ಅಲೆ ಆರಂಭ ಆಗ್ತಾ ಇದೆ ಅನ್ನೋದು ಆತಂಕದ ನಡುವೆಯೇ ಇದೀಗ ನೆಲಮಂಗಲದಲ್ಲಿ ಇದು 15 ದಿನಗಳ ಹಿಂದೆ ಇದೇ ಒಂದು ನರ್ಸಿಂಗ್ ಕಾಲೇಜ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಕೇರಳದಿಂದ ಬಂದಂತವ್ರಿಗೂ ಕೂಡ ಪಾಸಿಟಿವ್ ಆಗಿತ್ತು. ಇದೀಗ ಕಳೆದ ಒಂದು ವಾರದಿಂದ ಪಶ್ಚಿಮ ಬಂಗಾಳ ಮತ್ತು ಕೇರಳದಿಂದ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು 7 ಜನರಿಗೆ ಪಾಸಿಟಿವ್ ಆಗಿದೆ. ಅಂದ್ರೆ ಇಲ್ಲಿ ಯಾರೆಲ್ಲ ಹೊರ ರಾಜ್ಯಗಳಿಂದ ಬರ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಎಲ್ಲ ರೀತಿಯಾದ ಪರೀಕ್ಷೆಗಳನ್ನ ಮಾಡಲಾಗ್ತಾ ಇದೆ. ಈಗ ಪರೀಕ್ಷೆಯನ್ನು ಮಾಡಿರುವಂತದ್ದು ಈ ಒಂದು ಪರೀಕ್ಷೆ ಮಾಡಿರ್ತಕ್ಕಂಥ 7 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಆಗಿದೆ. ಉಳಿದಂತ ವಿದ್ಯಾರ್ಥಿಗಳನ್ನು ಕೂಡ ಈ ಒಂದು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಇನ್ನು ಎಷ್ಟು ಕಲಿಕಿದೆ ಅನ್ನುವಂಥ ಆತಂಕ ಎಲ್ಲರನ್ನೂ ಕೂಡ ಮನೆ ಮಾಡಿದೆ. ವಿಶೇಷವಾಗಿ ಕೇರಳ ಮತ್ತು ಇತರೆ ರಾಜ್ಯಗಳಿಂದ ಯಾರೆಲ್ಲ ಈ ಒಂದು ಕಾಲೇಜಿಗೆ, ಇದೊಂದು ಖಾಸಗಿಯ ಕಾಲೇಜ್ ಆಗಿದೆ, ನರ್ಸಿಂಗ್ ಕಾಲೇಜ್ ಆಗಿದೆ, ಒಂದು ಪ್ರತಿಷ್ಠಿತವಾದಂತಹ ಕಾಲೇಜು, ಹಾಗಾಗಿದ್ದರೆ ಇಲ್ಲಿ ಇದೀಗ ಆತಂಕಕ್ಕೆ ಹೆಚ್ಚು ಎಡೆ ಮಾಡಿಕೊಡ್ತಾ ಇದೆ. ಜೊತೆಗೆ ಏನಂತಂದ್ರೆ ಬೆಂಗಳೂರಿನಲ್ಲಿ ಇದೀಗ ಗಣನೀಯವಾಗಿ ಈ ಒಂದು ಪಾಸಿಟಿವ್ ಪ್ರಕರಣಗಳು ಹೊರ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂಥವರಿಗೆ ಹೇರಿಕೆ ಆಗ್ತಾ ಇರೋದ್ರಿಂದ ಈ ಒಂದು ಪ್ರಕರಣವು ಕೂಡ ಮತ್ತಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ. ಹಾಗಾಗಿದ್ದರೆ ಈಗ ಎಲ್ಲ ರೀತಿಯಾದಂತಹ ಕ್ರಮಗಳನ್ನ ನರ್ಸಿಂಗ್ ಕಾಲೇಜ್ನವರು, ಆಡಳಿತ ಮಂಡಳಿಯವರು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಈಗ ಅಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಮೊಕ್ಕಾಂ ಮೂಡಿದ್ದಾರೆ. ಪ್ರತಿಮಾ ಮಂಜು, ಅಂದ್ರೆ ಈಗ ಸದ್ಯಕ್ಕೆ ಅವರ ಸಂಪರ್ಕಿತರಿಗೆ ಯಾರಿಗೂ ಕೂಡ ಬಂದಿಲ್ವಾ ಅಥವಾ ಇನ್ನು ವರದಿ ಬರಬೇಕಿದೆಯಾ? ಇನ್ನು ವರದಿ ಬರಬೇಕಾಗಿದೆ. ಅಂದ್ರೆ ಎಲ್ರಿಗೂ ಕೂಡ ರ್ಯಾಂಡಮ್ ಆಗಿ ಎಲ್ರಿಗೂ ಕೂಡ ಪರೀಕ್ಷೆಯನ್ನು ಮಾಡೋದಕ್ಕೆ ಆರೋಗ್ಯ ಅಧಿಕಾರಿಗಳು ಮುಂದಾಗಿದ್ದಾರೆ ಮತ್ತು ಇವರನ್ನ ಇದೀಗ ಈ ಒಂದು 7 ಜನರಿಗೆ ಪಾಸಿಟಿವ್ ಆಗಿರ್ತಕ್ಕಂಥವರನ್ನ ಅವರನ್ನ ಪ್ರತ್ಯೇಕವಾಗಿ ಇರಿಸಲಾಗಿದೆ. ಇನ್ನು ಉಳಿದಂತ ವಿದ್ಯಾರ್ಥಿಗಳಿಗೂ ಕೂಡ ಪರೀಕ್ಷೆಗಳನ್ನ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಇನ್ನು ಇದನ್ನ ಹೊರತುಪಡಿಸಿದಂತೆ ಇದೀಗ ಈ ಒಂದು ಕಾಲೇಜಿನ ಸುತ್ತಮುತ್ತಲೂ ಕೂಡ ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಏನಂತಂದ್ರೆ ಬೇರೆ ರಾಜ್ಯಗಳಿಂದ, ಅದು ಮಹಾರಾಷ್ಟ್ರನೋ ಕೇರಳನೋ, ಈ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂತ ನಾಗರಿಕರಿಗೆ ಮತ್ತೆ ಅಥವಾ ಈ ರೀತಿಯಾದಂತಹ ವಿದ್ಯಾರ್ಥಿಗಳಿಗೋ ಈ ರೀತಿ ಪಾಸಿಟಿವ್ಗಳು ಆದಂತಾಗ ಸಹಜವಾಗಿಯೇ ನಮಗೆ ಇನ್ನಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಮತ್ತು ಈಗ ಏನು ಬೆಂಗಳೂರಿನಲ್ಲಿ ಏನು ಗಣನೀಯವಾಗಿ ಎಲ್ಲೆಡೆಯೂ ಕೂಡ ಈ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಎರಡನೇ ಅಲೆ ಸೃಷ್ಟಿಯಾಗಿದೆ ಎನ್ನುವಂತ ಆತಂಕ ಕಾಡ್ತಾ ಇರೋದ್ರ ಮಧ್ಯದಲ್ಲಿ ಈಗ ಇಲ್ಲಿ ಈ ಒಂದು ನೆಲಮಂಗಲದ ಈ ಒಂದು ಖಾಸಗಿ ನರ್ಸಿಂಗ್ ಕಾಲೇಜ್ನಲ್ಲಿ ಈ ಒಂದು 7 ಜನಕ್ಕೆ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.